ಹಲೋಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿ ಫಾರ್ ಆಯರ್ಸ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ ತರ್ಟಿ ಸಿಕ್ಸ್ ನ ವಿಡಿಯೋ ಡಿಸ್ಕಶನ್ ನಿಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಿಮಗೆ ಡೇ ತರ್ಟಿ ಸಿಕ್ಸ್ ನೀಡಿದಂತಹ ಪ್ರಶ್ನೆ ಬಂದು ಎಕ್ಸಾಮ್ ಇನ್ ದ ರೋಲ್ ಆಫ್ ಕೌಟಿಲ್ಯ ಅರ್ಥಶಾಸ್ತ್ರ ಇನ್ ಶೇಪಿಂಗ್ ಮೌರ್ಯನ್ ಫಾರಿನ್ ಪಾಲಿಸಿ ಅಂಡ್ ಡಿಪ್ಲೊಮಸಿ ಸೊ ಲೈಕ್ ಮೌರ್ಯರ ವಿದೇಶಾಂಗ ನೀತಿ ಮತ್ತು ರಾಜತಾಂತ್ರಿಕೆಯನ್ನ ರೂಪಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದ ಪಾತ್ರವನ್ನ ಪರೀಕ್ಷಿಸಿ ಅಂತ ನಿಮಗೆ ಒಂದು ಪ್ರಶ್ನೆನ ನೀಡಲಾಗಿತ್ತು ಈ ಪ್ರಶ್ನೆ ನಿಮಗೆ ಹತ್ತು ಅಂಕಗಳಿಗೆ ನೀವು ಉತ್ತರಿಸಬೇಕಾದಂತಹ ಪ್ರಶ್ನೆ ಆಗಿರುತ್ತೆ ಸೊ ನೂರ ಐವತ್ತು ಪದಗಳ ಮಿತಿಯೊಳಗೆ ಇದನ್ನ ನೀವು ಬರೀಬೇಕಾಗತ್ತೆ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲಿಗೆ ನಮಗೆ ಇಲ್ಲಿ ಪ್ರಶ್ನೆಯನ್ನು ನೋಡ್ತಾ ಬರಬಹುದು ಮೌರ್ಯರ ವಿದೇಶಾಂಗ ನೀತಿ ಮತ್ತು ರಾಜತಾಂತ್ರಿಕತೆಯನ್ನ ರೂಪಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದ ಪಾತ್ರದ ಬಗ್ಗೆ ನಾವು ಬರೆಯಬೇಕಾಗಿರುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಕೌಟಿಲ್ಯ ಗೊತ್ತಿರಬೇಕಾಗುತ್ತೆ ಕೌಟಿಲ್ಯನ ಜೊತೆಗೆ ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಅನ್ನುವಂತಹ ಒಂದು ಪುಸ್ತಕದ ಬಗ್ಗೆ ಅಥವಾ ಗ್ರಂಥದ ಬಗ್ಗೆ ಗೊತ್ತಾಗಿರಬೇಕಾಗತ್ತೆ ಸೊ ಅದ್ರ ಜೊತೆಗೆ ಹೇಗೆ ಈ ಒಂದು ಅರ್ಥಶಾಸ್ತ್ರದ ಒಂದು ಅಂಶಗಳು ಅಥವಾ ಅರ್ಥಶಾಸ್ತ್ರದಲ್ಲಿ ಹೇಳಿದಂತಹ ಕೆಲವು ಲೈಕ್ ಅಂಶಗಳು ಮೌರ್ಯರ ವಿದೇಶಾಂಗ ನೀತಿ ಮತ್ತು ರಾಜತಾಂತ್ರಿಕೆಯನ್ನ ರೂಪಿಸುವಲ್ಲಿ ಅಥವಾ ನಿರೂಪಿಸುವಲ್ಲಿ ಸಹಾಯ ಅನ್ನೋ ರೀತಿಯಲ್ಲಿ ನಿಮ್ಮ ಆನ್ಸರ್ ಅನ್ನ ಬಿಲ್ಡ್ ಮಾಡಬೇಕಾಗತ್ತೆ ಸೊ ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ ಮೊದಲಿಗೆ ಕೌಟಿಲ್ಯನ ಬಗ್ಗೆ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ನೀವು ಲೈಕ್ ಇಂಟ್ರೊಡಕ್ಷನ್ ಅನ್ನು ಬರೀಬೇಕಾಗತ್ತೆ ಅಂಡ್ ಬಾಡಿ ಪಾರ್ಟ್ ನಲ್ಲಿ ಯೂಶಲಿ ನೀವು ಹೇಗೆ ಈ ಒಂದು ಅರ್ಥಶಾಸ್ತ್ರ ಪುಸ್ತಕ ಮೌರ್ಯರ ವಿದೇಶಾಂಗ ನೀತಿ ಮತ್ತು ನಿರೂಪಿಸ್ತು ಅಂತ ನೀವು ಆನ್ಸರ್ ಅನ್ನ ಬರೀಬೇಕಾಗತ್ತೆ ಕನ್ಕ್ಲೂಷನ್ ಪಾರ್ಟ್ ನಲ್ಲಿ ಒಂದು ತ್ರೀ ಟು ಫೋರ್ ಲೈನ್ಸ್ ಕನ್ಕ್ಲೂಷನ್ ಅನ್ನ ಬರೆದು ಎಂಡ್ ಮಾಡ್ಬೇಕಾಗತ್ತೆ ಚಾಣುಕ್ಯ ಎಂದು ಕರೆಯಪಡುವಂತಹ ಕೌಟಿಲ್ಯನ್ನು ಅನ್ನೋ ರೀತಿಯಲ್ಲಿ ನೀವು ಆನ್ಸರ್ ಶುರು ಮಾಡಿಕೊಂಡು ಒಂದು ಇಂಟ್ರೊಡಕ್ಷನ್ ಅನ್ನ ಕೌಟಿಲ್ಯನ ಬಗ್ಗೆ ಮತ್ತು ಅರ್ಥಶಾಸ್ತ್ರದ ಬಗ್ಗೆ ನೀವು ಬರೀಬೇಕಾಗತ್ತೆ ಸೊ ಒಂದು ವಿಡಿಯೋನ ಇದು ಪಾಸ್ ಮಾಡಿ ನೀವು ಈ ಒಂದು ಪೀಟಿತಿಯನ್ನು ಓದ್ಕೋಬಹುದು ಬಾಡಿ ಪಾರ್ಟ್ ಬಂದಾಗ ಅರ್ಥಶಾಸ್ತ್ರ ಕೃತಿಯ ಒಂದು ಪ್ರಮುಖ ಪರಿಕಲ್ಪನೆಗಳು ಏನೇನು ಅನ್ನೋದನ್ನ ನೀವು ಬರಿತಾ ಬರ್ಬೇಕಾಗತ್ತೆ ಮೊದಲಿಗೆ ರಾಜಮಂಡಲ ಅಂತ ಕರಿತೀವಿ ಅಂದ್ರೆ ರಾಜ್ಯಗಳನ್ನ ಲೈಕ್ ಲೈಕ್ ಅದರಲ್ಲಿ ಸ್ನೇಹಿತರು ವೈರಿಗಳು ಅಥವಾ ತಟಸ್ಥರು ಅನ್ನೋ ರೀತಿಯಲ್ಲಿ ಲೈಕ್ ಅವ್ರನ್ನ ಸೆಗ್ರಿಗೇಟ್ ಮಾಡುವಂಥದ್ದು ವಿಂಗಡಿಸುವಂಥದ್ದು ಮಿತ್ರರನ್ನ ನಾವು ಕ್ಲೀನ್ ಆಗಿ ನೋಡ್ಕೋಬೇಕು ಅದ್ರ ಜೊತೆಗೆ ವೈರಿಗಳನ್ನು ಕೂಡ ನಾವು ಯಾವಾಗಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ಬೇಕಾಗತ್ತೆ ವೈರಿ ರಾಜ್ಯಗಳು ಏನ್ ಮಾಡ್ತಾ ಇದಾರೆ ಸೊ ಅದಕ್ಕೆ ನಾವು ಎಲ್ಲಾ ರೀತಿಯಲ್ಲೂ ಪ್ರಿಪೇರ್ ಆಗ್ಬೇಕಾಗತ್ತೆ ಅದ್ರಲ್ಲಿ ತಟಸ್ಥರು ಅಂತ ಯಾವ್ದು ಲೈಕ್ ಅವರು ಶತ್ರುಗಳು ಅಲ್ಲ ವೈರಿಗಳು ಅಲ್ಲ ಆದ್ರೂ ಕೂಡ ಅವ್ರನ್ನ ತಟಸ್ಥರಾಗಿ ಅವರನ್ನು ಕೂಡ ನಾವು ಯಾವಾಗ್ಲೂ ಪರಿಗಣಿಸ್ತಾ ಇರಬೇಕು ಅಂತ ಅನ್ನೋ ರೀತಿಯಲ್ಲಿ ಅರ್ಥಶಾಸ್ತ್ರದ ಕುರಿತು ನಮಗೆ ಈ ಒಂದಷ್ಟು ಕಲ್ಪನೆಗಳನ್ನ ನೀಡ್ತಾ ಬರುತ್ತೆ ಅದ್ರ ಜೊತೆಗೆ ಆರು ನೀತಿ ವಿದೇಶಾಂಗಕ್ಕೆ ಸಂಬಂಧಿಸಿದಂತಹ ಆರು ನೀತಿಗಳನ್ನ ನೀಡ್ತಾ ಬಂದಿರುತ್ತೆ ಅದರಲ್ಲಿ ಮೊದಲಿಗೆ ಶಾಂತಿ ದೆನ್ ಯುದ್ಧ ಆಗಿರ್ಬೋದು ಅಥವಾ ತಟಸ್ಥತೆ ಮೈತ್ರಿ ದ್ವಿಪಾಲಿಸಿ ಅಂಡ್ ಮರೆಮಾಚುವಿಕೆ ಅಂತ ಕರಿತೀವಿ ಈ ರೀತಿಯಾಗಿ ಆರು ಅಂಶಗಳನ್ನ ಅಂದ್ರೆ ಲೈಕ್ ಒಂದು ವಿದೇಶಾಂಗ ನೀತಿಯನ್ನ ಅಥವಾ ರಾಜತಾಂತ್ರಿಕತೆಯನ್ನ ಏನಾದರೂ ನಾವು ರೂಪಿಸಬೇಕಾದಾಗ ಈ ಆರು ಅಂಶಗಳನ್ನ ಇವಾಗ ಗಮನದಲ್ಲಿ ಇಟ್ಕೋಬೇಕು ಅನ್ನೋ ರೀತಿಯಲ್ಲಿ ಅರ್ಥಶಾಸ್ತ್ರ ನೀಡ್ತಾ ಬರುತ್ತೆ ಅದ್ರ ಜೊತೆಗೆ ಮಂಡಲ ಸಿದ್ಧಾಂತ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅಂದ್ರೆ ನೆರೆಯ ರಾಜ್ಯಗಳನ್ನ ಅರಿ ಅಂದ್ರೆ ಶತ್ರು ರಾಜ್ಯಗಳು ಅಂತ ಒಂದು ಕನ್ಸಿಡರ್ ಮಾಡಿರತ್ತೆ ದೆನ್ ರಾಷ್ಟ್ರಗಳು ಅಂತ ಇನ್ನೊಂದು ತಟಸ್ಥ ಒಂದು ರಾಜ್ಯಗಳು ಅಥವಾ ಪ್ರಾಂತ್ಯಗಳು ಅಂತ ಮತ್ತೊಂದು ಮಧ್ಯಮ ಅನ್ನೋ ರೀತಿಯಲ್ಲಿ ನಾಲ್ಕು ಒಂದು ರಾಜ್ಯವನ್ನ ನಾಲ್ಕು ಹಂತವಾಗಿ ಲೈಕ್ ನೆರೆಯ ರಾಜ್ಯಗಳನ್ನ ವಿಂಗಡಣೆ ಮಾಡಲಾಗಿದೆ ಹೇಗೆ ಈ ಲೈಕ್ ಅರ್ಥಶಾಸ್ತ್ರದ ಒಂದು ಪಾತ್ರ ಅಂದ್ರೆ ಮೌರ್ಯರ ವಿದೇಶಾಂಗ ನೀತಿಯನ್ನ ರೂಪಿಸುವಲ್ಲಿ ಅರ್ಥಶಾಸ್ತ್ರದ ಪಾತ್ರವೇನು ಅಂತ ನೋಡೋದಾದ್ರೆ ವಾಸ್ತವಿಕ ವಾಸ್ತವಿಕವಾದ ಅಂತ ಕರಿತೀವಿ ಅಂದ್ರೆ ಕೌಟಿಲ್ಯನು ಲೈಟ್ ವಾಸ್ತವಿಕವಾದವು ಮೌರ್ಯರ ಒಂದು ವಿದೇಶಾಂಗ ನೀತಿಗೆ ಮಾರ್ಗದರ್ಶವನ್ನ ನೀಡ್ತಾ ಬರುತ್ತೆ ಅಂಡ್ ಕಾರ್ಯತಂತ್ರದ ಮೈತ್ರಿಗಳು ಅಂತ ಕರಿತೀವಿ ಅಂದ್ರೆ ಏನು ಪ್ರತಿಸ್ಪರ್ಧಿಗಳು ಯಾರು ಇರ್ತಾರೆ ಅಂದ್ರೆ ಮೌರ್ಯರಿಗೆ ಯಾರು ಪ್ರತಿಸ್ಪರ್ಧಿಗಳಿದ್ರು ಅವರ ಶಕ್ತಿಗಳನ್ನ ಸಮತೋಲನಗೊಳಿಸೋದಕ್ಕೆ ಮೈತ್ರಿಗಳನ್ನ ಏನು ಲೈಕ್ ಕೊಯಿಲೇಶನ್ ಅಂತ ಏನ್ ಕರಿತೀವಿ ಅಥವಾ ಈ ಮೈತ್ರಿಕೂಟಗಳನ್ನ ಇದ್ ಮಾಡೋದಕ್ಕೆ ಈ ಒಂದು ಪುಸ್ತಕ ಅಥವಾ ಅರ್ಥಶಾಸ್ತ್ರ ನಮ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಅಂಡ್ ರಾಜತಾಂತ್ರಿಕ ಸಂಬಂಧಗಳನ್ನ ರೂಪಿಸೋದಿಕ್ಕಾಗಿರ್ಬೋದು ಅಥವಾ ಆರ್ಥಿಕ ರಾಜತಾಂತ್ರಿಕತೆಯನ್ನು ನೀಡೋದಾಗಿರ್ಬೋದು ಅಥವಾ ಸೇನಾ ಸನ್ನದ್ಧತೆ ಅಂತ ಏನ್ ಕರಿತೀವಿ ಇವೆಲ್ಲವನ್ನು ಕೂಡ ನಮಗೆ ಮಾಡೋದಕ್ಕೆ ಅರ್ಥಶಾಸ್ತ್ರದ ಮೇಲೆ ಒಂದು ಪಾತ್ರವನ್ನು ವಹಿಸುತ್ತೆ ಅಂಡ್ ರಾಜತಾಂತ್ರಿಕವಾಗಿ ಯಾವೆಲ್ಲ ತಂತ್ರಗಳನ್ನ ಈ ಅಂತ ನೋಡೋದಾದ್ರೆ ಗೂಢಾಚಾರ ಆಗಿರ್ಬೋದು ಅಥವಾ ಪ್ರಚಾರ ಆಗಿರ್ಬೋದು ಅನುಕೂಲಕರ ಮಾಹಿತಿಗಳನ್ನ ಆಡೋದಕ್ಕೋಸ್ಕರ ರಾಜತಾಂತ್ರಿಕ ಕಾರ್ಯಾಚರಣೆಗಳನ್ನ ಹಮ್ಮಿಕೊಳ್ಳುವಂಥದ್ದು ಉಡುಗೊರೆ ನೀಡುವಂಥದ್ದು ಅಂದ್ರೆ ಪ್ರಾಂತ್ಯ ಪ್ರಾಂತ್ಯಗಳ ನಡುವೆ ಅಥವಾ ರಾಜ್ಯ ರಾಜ್ಯರ ನಡುವೆ ಉಡುಗೊರೆಗಳನ್ನ ನೀಡಕೊಳ್ಳುವಂಥದ್ದು ಮದುವೆಯ ಮೂಲಕ ಮೈತ್ರಿಗಳನ್ನು ಮಾಡುವಂತದ್ದು ಅಂದ್ರೆ ಒಂದು ಪ್ರಾಂತ್ಯದ ಯುವ ರಾಣಿ ಈ ಒಂದು ಪ್ರಾಂತ್ಯದ ಅಥವಾ ಈ ಒಂದು ಮೌರ್ಯರ ಹೆಣ್ಣು ತರೋ ಗಂಡು ಲೈಕ್ ಹೆಣ್ಣು ತರುವಂತದ್ದು ಅಥವಾ ಇಲ್ಲಿನ ಯುವರಾಜರ ಹೆಣ್ಣು ಮಕ್ಕಳನ್ನ ಬೇರೆ ಪ್ರಾಂತ್ಯದ ಯುವರಾಜರಿಗೆ ಮದುವೆ ಮಾಡಿಕೊಡುವ ಆ ಮೂಲಕ ಪ್ರಾಂತ್ಯ ಪ್ರಾಂತ್ಯಗಳ ನಡುವೆ ಒಂದು ಸಂಬಂಧವನ್ನ ಮಾಡಿ ಲೈಕ್ ಶತ್ರುಗಳು ಆಗೋದನ್ನ ತಪ್ಪಿಸಿ ಅಥವಾ ಲೈಕ್ ಏನು ಲೈಕ್ ಅವರು ಲೈಕ್ ಈ ಪ್ರಾಂತ್ಯದ ಮೇಲೆ ಅಹ್ ದಂಡೆತ್ತಿ ಬರುವಂತದನ್ನ ತಡೆಯುವಂಥದನ್ನೆಲ್ಲ ಮಾಡುವಂಥದ್ದು ಈ ರೀತಿಯಾಗಿ ಸೇನೆಯನ್ನ ಲೈಕ್ ಅಂದ್ರೆ ಈ ಒಂದು ಸೇನೆಯನ್ನ ಬಳಸದಲ್ಲೇನೆ ಒಂದು ಮೈತ್ರಿಯ ಮೂಲಕ ಮದುವೆಗಳ ಮೂಲಕ ಒಂದು ಆರ್ಥಿಕವಾಗಿ ಸದೃಢ ಆಗೋ ರೀತಿಯಲ್ಲಿ ಸೊ ಮೌರ್ಯ ಸಾಮ್ರಾಜ್ಯದ ಮೇಲೆ ಯಾವೆಲ್ಲ ಪ್ರಭಾವವನ್ನ ಬೀರ್ತು ಅಂತ ನೋಡೋದಾದ್ರೆ ಮೌರ್ಯ ಸಾಮ್ರಾಜ್ಯದ ವಿಸ್ತರಣೆಗೆ ಅರ್ಥಶಾಸ್ತ್ರ ಒಂದು ಕೃತಿ ಮಹತ್ವದ ಒಂದು ಪಾತ್ರವನ್ನ ಬೀರುತ್ತೆ ಅಂಡ್ ಮೌರ್ಯರ ಸಾಮ್ರಾಜ್ಯದಲ್ಲಿ ಸ್ಥಿರತೆ ಆಗಿರ್ಬೋದು ಭದ್ರತೆ ಆಗಿರ್ಬೋದು ಅಥವಾ ಆರ್ಥಿಕ ಬೆಳವಣಿಗೆ ಸೊ ಇವೆಲ್ಲವನ್ನು ಕೂಡ ನಾವು ಅರ್ಥಶಾಸ್ತ್ರದ ಸಹಾಯದಿಂದ ಅಥವಾ ಈ ಒಂದು ಪುಸ್ತಕದಲ್ಲಿ ನೀಡಿದಂತಹ ಸಿದ್ಧಾಂತಗಳು ಅಥವಾ ಲೈಕ್ ಸಲಹೆಗಳ ಮೂಲಕ ಮೌರ್ಯರು ಅದನ್ನ ಅಳವಡಿಸ್ಕೊಂಡು ಮೌರ್ಯರ ಒಂದು ಸಾಮ್ರಾಜ್ಯ ಮಹತ್ವದ ಒಂದು ಸಾಮ್ರಾಜ್ಯವಾಗಿ ಬೆಳೀತು ಅಂತ ಹೇಳಬಹುದು ಅಂಡ್ ಕನ್ಕ್ಲೂಷನ್ ಪಾರ್ಟ್ ಬಂದಾಗ ಚಂದ್ರಗುಪ್ತ ಮೌರ್ಯ ಅಡಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ವಿದೇಶಾಂಗ ನೀತಿ ಮತ್ತು ರಾಜತಾಂತ್ರಿಕೆಯನ್ನು ರೂಪಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವು ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಸೊ ವಾಸ್ತವಿಕವಾದ ರಾಜಕೀಯ ಆಗಿರಬಹುದು ಮೈತ್ರಿಗಳು ಗುಪ್ತಚರ ಮತ್ತು ಕಾರ್ಯಚಂತ್ರದ ಯುದ್ಧದ ಮೇಲೆ ಪಠ್ಯವು ಅಥವಾ ಗ್ರಂಥವು ಒತ್ತು ನೀಡಿತು ಸೊ ಚಂದ್ರ ಚಂದ್ರಗುಪ್ತನ ರಾಜತಾಂತ್ರಿಕ ಮತ್ತು ಮಿಲಿಟರಿ ಯಶಸ್ಸಿಗೆ ಅಡಿಪಾಯವನ್ನ ಒದಗಿಸಿತು ಕೌಟಿಲ್ಯನ ತತ್ವಗಳು ಅನ್ವಯವು ಮೌರ್ಯ ಸಾಮ್ರಾಜ್ಯವನ್ನ ವಿಸ್ತರಿಸಲು ತನ್ನನ್ನು ತಾನು ರಕ್ಷಿಕೊಳ್ಳಲು ಮತ್ತು ಆಂತರಿಕವಾಗಿ ಬಾಹ್ಯವಾಗಿ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ತನ್ನ ಪ್ರಾಯೋಗಿಕ ಮತ್ತು ಹೊಂದಿಕೊಳ್ಳುವ ವಿಧಾನದ ಮೂಲಕ ಕೌಟಿಲ್ಯನ ಬೋಧನೆಗಳು ಚಂದ್ರಗುಪ್ತನಿಗೆ ಪ್ರಾಚೀನ ಭಾರತ ಮತ್ತು ಆಚೆಗಿನ ಸಂಕೀರ್ಣ ರಾಜಕೀಯ ಭೂದೃಶ್ಯವನ್ನು ನಾವಿಗೇಟ್ ಮಾಡೋದಕ್ಕೆ ಸಹಾಯ ಮಾಡಿತು ಸೊ ಮೌರ್ಯ ಸಾಮ್ರಾಜ್ಯದ ದೀರ್ಘಾವಧಿಯ ಯಶಸ್ಸನ್ನು ಖಾತ್ರಿಪಡಿಸಿತು ಅನ್ನೋ ರೀತಿಯಲ್ಲಿ ನೀವೊಂದು ಕನ್ ಸೊ ಇಂಗ್ಲಿಷ್ ಅವರಿಗೆ ಅಥವಾ ಕೀ ಫೀಚರ್ಸ್ ಆಫ್ ಅರ್ಥಶಾಸ್ತ್ರ ಏನೇನಿರುತ್ತೆ ಸೊ ಲೈಕ್ ರಾಜಮಂಡಲ ಆಗಿರ್ಬೋದು ಸಿಕ್ಸ್ ಫೋಲ್ಡ್ ಪಾಲಿಸಿ ಆಗಿರ್ಬೋದು ಅನ್ನು ಮಂಡಲ ಪಾಲಿಸಿ ಏನೇನಿತ್ತು ಸೊ ಶೇಫಿಂಗ್ ಮೌರ್ಯನ್ ಫಾರಿನ್ ಪಾಲಿಸಿ ಹೇಗೆ ನಮಗೆ ಈ ಅರ್ಥಶಾಸ್ತ್ರದ ಮೂಲಕ ಮೌರ್ಯನ್ ಪಾಲಿಸಿಗಳು ಹೇಗೆ ನಮಗೆ ಶೇಪ್ ಆದವು ಅಥವಾ ಹೇಗೆ ಒಂದು ರೂಪಣೆಯನ್ನ ಪಡೆಯಿತು ಅನ್ನೋ ರೀತಿಯಲ್ಲಿ ನೀವು ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜೀಸ್ ಆಗಿರ್ಬೋದು ಅಥವಾ ಇಂಪ್ಯಾಕ್ಟ್ ಆನ್ ಮೌರ್ಯನ್ ಡಿಸ್ಕಷನ್ ಮಾಡಿದೀವಿ ದೆನ್ ಕನ್ಕ್ಲೂನ್ ಇದಿಷ್ಟು ಡೇಟ್ ತರ್ಟಿ ಸಿಕ್ಸ್ ಸಂಬಂಧಿಸಿದ ಮಾಹಿತಿ ಮಾಹಿತಿ ಅಂತ ಭಾವಿಸ್ತಾ ಎಂಡ್ ಮಾಡ್ತಾ ಇದ್ದೀನಿ ಯು